ಒಂದು 50 ಟನ್ ಅಂತೂ ಬರ್ಬೇಕು. ಇದು 50 ಟನ್ ಅಂತ ಬರ್ಬೇಕು. ಹೌದು. ಈಗ ಏನು ರೇಟ್ ಇದೆ ಯಜಮಾನ್ರೆ? ಇವಾಗ 8-9 ನಡೀತಿದೆ ಇವಾಗ. ಹೌದಾ? ಇನ್ನು ಎಷ್ಟು ದಿವಸ ಕಟ್ಟಿಂಗ್ ಆಗುತ್ತೆ? ಇದು 8 ದಿನ ಕಟ್ಟಿಂಗ್ ಬರ್ಬೇಕು. ಇದು ಅಷ್ಟು ಒಂದೇ ಸರಿ ಕಟ್ ಆಗುತ್ತಾ? ಹ್ಞೂ, ಲಾಭ ಇದೆ ಸರ್ ಇದರಲ್ಲಿ, ಯಾವುದು ನಷ್ಟ ಇಲ್ಲ ಬಿಡ್ರಿ ಇದರಲ್ಲಿ. ಏನು 1 ಲಕ್ಷ ಖರ್ಚಾದ್ರೂ 3 ಲಕ್ಷ ಉಳಿಯುತ್ತೆ. ಇಪ್ಪತ್ತು ವರ್ಷದಿಂದ ಅನುಭವ ಇದೆ ಇದ್ರದ್ದು. ನಾನು ಅದಕ್ಕಿಂತ ಮುಂಚೆ ಮಾಡಿದ್ದೆ, ಆದರೆ ಇವಾಗ ಒಂದು 3 ವರ್ಷದಿಂದ 2 ವರ್ಷದಿಂದ ಇದನ್ನು ಮಾಡ್ತಿದ್ದೀವಿ. ಇನ್ನು ಏನೇನು ಬೆಳೆ ಬೆಳಿತಾರೆ ನಿಮ್ಮ ಹೊಲದಲ್ಲಿ? ನಮ್ಮ ಹೊಲದಲ್ಲಿ ಎಲೆಕೋಸು, ಗೆಡ್ಡೆಕೋಸು ಬೆಳೆದಿದ್ವಿ, ಸೇವಂತಿಗೆ ಹೂ ಬೆಳೆದಿದ್ವಿ, ಪಲಕ ಸೊಪ್ಪು ಬೆಳಿತಿದ್ವಿ. ಎಷ್ಟು ಎಕರೆ ಜಮೀನಿದೆ ಯಜಮಾನ್ರಲ್ಲಿ? ಇಲ್ಲೇ 15 ಎಕರೆ ಫ್ಲಾಟ್ ಇದೆ ಇದು. ಹೌದಾ? 15 ಎಕರೆಗೆ ಎಷ್ಟು ಬೋರ್ವೆಲ್ ಇದಾವೆ, ಎಷ್ಟನ್ನ ನೀವು ಯೂಸ್ ಮಾಡಿ? ಇವಾಗ ಯೂಸ್ ಮಾಡ್ತಿರೋದು 3 ಬೋರ್ವೆಲ್ಲು. 3 ಬೋರ್ವೆಲ್ಲು, 5-6 ಬೋರ್ವೆಲ್ ಇದಾವೆ, ಅವೆಲ್ಲ ಸ್ಟಾಪು, ಬಾಕಿದ್ದು ಯೂಸ್ 3ಬೋರ್ವೆಲ್ಲು. 3ಬೋರ್ವೆಲ್ಲು. ಇದಕ್ಕೆ ಇವು 2 ಎಕರೆಗೆ ನಿಮ್ಗೆ ಎಷ್ಟು ನೀರಿದ್ರೆ ಸಾಕಾಗ್ತದೆ? ಏನಿಲ್ಲ, ಇದು ಒಂದು 10 ಜಟ್ಟಿಗೆ ಒಂದೊಂದಿನ 10 ಈ ಕಡೆ 10 ಜಟ್ಟು, ಆ ಕಡೆ 10 ಜಟ್ಟು, ಮೇಲ್ಗಡೆ 10 ಜಟ್ಟು, ನಾ ರಾತ್ರಿ ಒಂದು ಕಡೆ, ಬೆಳಿಗ್ಗೆ ಒಂದು, ನಾಲ್ಕು ಒಂದು, 2 ದಿನಕ್ಕೆ 4 ಜಟ್ಟಿಗೆ ಕ್ಲೋಸ್ ಆಗುತ್ತಿದೆ. 2 ತಿಂಗಳು ಬೆಳೆ ಅಲ್ಲ? 2 ತಿಂಗಳು ಬೆಳೆ ಇದು. ವೆರೈಟಿ ಲೋಕಲ್? ವೆರೈಟಿ ಲೋಕಲ್ ಅಲ್ಲ, ಇದು ಸಸಿ ಯಾವ್ದು ಗೊತ್ತಾಗ್ಲಿಲ್ಲ, ಇದು ನಮ್ಮ ಮಳೆಯವ್ರಿಗೆ ಬರ್ತದೆ. ಹೆಸರು? ನನ್ನ ಹೆಸರು ಶಂಕರ್ ನಾಯ್ಕ್ ಅಂತೇಳಿ. ಶಂಕರ್ ನಾಯ್ಕ್. ಯಾವ ಊರು ಬರುತ್ತೆ ಇದು? ಮದಕರಿಪುರಕ್ಕೆ ಬರುತ್ತೆ ಇದು. ಚಿತ್ರದುರ್ಗ? ಚಿತ್ರದುರ್ಗ ಜಿಲ್ಲೆ, ಮದಕರಿಪುರ, ಚಿತ್ರದುರ್ಗ ತಾಲೂಕು. ಓಕೆ. ಈಗ ಸರ್, ಏನು ಎಲೆಕೋಸು ಹಾಕಿದ್ರ? ನಿಮ್ದು ಎಲೆಕೋಸು ತುಂಬ ಚೆನ್ನಾಗಿ ಬಂದಿದೆ. ನೀವು ಎಲೆಕೋಸು ಯಾವ ತಿಂಗಳಲ್ಲಿ ಹಾಕಿದ್ರಿ? ಸೆಪ್ಟೆಂಬರ್, ಅಕ್ಟೋಬರ್, ಸೆಪ್ಟೆಂಬರ್ ತಿಂಗಳು, ಸೆಪ್ಟೆಂಬರ್ 20ಕ್ಕೆ ಹಾಕಿದ್ವಿ. ಸೆಪ್ಟೆಂಬರ್ 20ಕ್ಕೆ ಹಾಕಿದ್ರಿ? ಈ ಜಮೀನು ಯಾವ ಥರ ಅದ ಮಾಡ್ಕೊತೀರಾ ಮುಂಚೆ? ಮುಂಚೆ ಫಸ್ಟಿಗೆ ಏನಿಲ್ಲ, ಇದು ಜಮೀನು, ಇದರಲ್ಲಿ ನೀರುಳ್ಳಿ ಹಾಕಿದ್ವಿ. ನೀರುಳ್ಳಿಗೆ ಫಸ್ಟಿಗೆ 7 ಬಾಳು ಮಡಿಕೆ ಓಡಿಸಿದ್ವಿ. 7 ಬಾಳು ಮಡಿಕೆ ಓಡಿಸಿ ಆಮೇಲೆ ರೂಟ್ರ್ ಇರ್ತಿರುತ್ತಲ್ಲ, ಆ ರೂಟ್ರನ್ನ ಓಡಿಸಿದ್ವಿ. ರೂಟ್ರ್ ಓಡಿಸಿ ಅದೇ ಟ್ರ್ಯಾಕ್ಟ್ರಿ ಕುಂಟೆ ಇರುತ್ತಲ್ಲ, ಅದರಲ್ಲಿ ಇದು 7 ಇದನ್ನ ಬಿತ್ತನೆದು, ಅದು ಆ ಕುಂಟೆಯಲ್ಲಿ ಇದನ್ನು ಬಿತ್ತನೆ ಸಾಲು ಓಡಿಸಿದ್ವಿ. ಸಾಲು ಓಡಿಸಿ ನಾಟಿ ಮಾಡಿಸಿದ್ವಿ ಸಸಿ. ನಾಟಿ ಮಾಡಿಸಿದ್ರ? ಈ ಚುಮ್ಮು ನೀರಲ್ಲಿ ಇದನ್ನ ಇದು ಮಾಡ್ಕೊಂಡ್ವಿ. ಓಕೆ. ಸಸಿ ಎಲ್ಲಿಂದ ತಂದಿದ್ರಿ? ಇದು ನೆಲ್ಲಿಕಟ್ಟೆಯಿಂದ. ನೆಲ್ಲಿಕಟ್ಟೆ ಎಲ್ಲಿ ಬರುತ್ತದೆ? ಇದು ಭರಂಸಾರದಿಂದ ಮೇಲೆ ಮುಂದಕ್ಕೆ ಬರುತ್ತೆ. ಹೌದಾ? ಸಸಿ ಎಷ್ಟು ದಿವ್ಸದ ಕೊಡ್ತಾರೆ? ಸಸಿ 20-25 ದಿನದ ಸಸಿ ಸರ್ ಇದು. ಹೌದಾ? ಎಷ್ಟು ರೂಪಾಯಿ ಒಂದು ಬಿಡುತ್ತೆ? ಇದು 50 ಪೈಸೆಗೆ ಒಂದು ಸಸಿ. ಓಕೆ. ನೀವೇ ಅಲ್ಲಿಂದ ತಂದಿದ್ದು? ಇಲ್ಲ, ಅವರೇ ಬಂದು ಡೆಲಿವರಿ ಕೊಟ್ಟೋಗ್ತಾರೆ. ಹೌದಾ? 8,000 ಸಸಿ ಆಯ್ತು? ಇದು 63,000 ಸಸಿ ಆಗಿದೆ. ಇದು 63,000 ಸಸಿ ಆಗಿದೆ. ಆಯ್ತು. ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ರಲ್ಲ? ಆಯ್ತು. ನಾಟಿ ಮಾಡ್ಕೊ ಮುಂಚೆ ಗೊಬ್ಬರ ಆತರ ಫಸ್ಟಿಗೆ ಟ್ರ್ಯಾಕ್ಟ್ರಲ್ಲೇ ಗೊಬ್ಬರ ಬಿತ್ತಿಸಿದ್ವಿ, ಆಮೇಲೆ ಇನ್ನೊಂದು ಟೈಮ್ ಗೊಬ್ಬರ ಕೊಟ್ಟಿವಿ, ಆಮೇಲೆ ಇನ್ನೊಂದು 20 ದಿನ 25 ದಿನ ಇದ್ದಂಗೆ ಕೊಯ್ಲಿಗೆ ಬರಂದಂಗೆ ಇನ್ನೊಂದು ಉಪ್ಪು ಬರುತ್ತೆ, ಅದು ಅದು ಸಲ್ಪೇಟ್ ನಮೂನಿ, ಅದನ್ನ ಬೇರೆ ಗೊಬ್ಬರ ಮಿಕ್ಸ್ ಮಾಡಿ ಸಾಲುಗುಂಟೆ ಹಾಕ್ಸ್ಕೊಂಡ್ಬಿಟ್ವಿ. ಓಕೆ. ಈಗ ಇದು ಏನು ಹಾಕಿದಿರಾ? ಪೂರ್ವ ಪಶ್ಚಿಮ ಸಾಲಿದೆ ಅಲ್ವಾ? ಪೂರ್ವ ಪಶ್ಚಿಮ. ಓಕೆ. ಈ ಸಾಲಿಂದ ಸಾಲಿಗೆ ಎಷ್ಟು ಗ್ಯಾಪ್ ಕೊಟ್ಕೊಂಡಿದ್ರ ಅಡಿ? ಅದು 1.5 ಅಡಿ ಬರುತ್ತಿದೆ ಹೆಚ್ಚು ಕಡೆ. 1.5 ಅಡಿ 1.5 ಬರುತ್ತೆ. 1.5 1.5 ಅಡಿ 1.5 ಅಡಿ. ಓಕೆ. ಗಿಡದಿಂದ ಗಿಡದ 3/4 ಅಡಿ 3/4 ಅಡಿ 3/4 ಅಡಿ ಅಡಿ. ಓಕೆ, ಆಯಿತು. ನೀವು ಗಿಡ ತಂದಾಗ ಎಷ್ಟು ಎಲೆಯಲ್ಲಿ ಇರುತ್ತೆ? ಎಲೆ ಒಂದು 5-6 ಎಲೆಯಲ್ಲಿ ಬರುತ್ತೆ ಅಷ್ಟೇ. 5-6 ಎಲೆಯಲ್ಲಿ ಬರುತ್ತೆ ಅಷ್ಟೇ. ಆಯಿತು. ಇದು ನೀರು ಯಾವ ಥರ ಕೊಟ್ಕೊತೀವಿ? ಇವಾಗ ಚಿಮ್ಮ ನೀರು ಇದನ್ನು. ಚಿಮ್ಮ ನೀರು? ಹ್ಞೂ. ಅದೇ ತರ ಆದ್ರೂ ಮಾಡ್ಕೋಬಹುದು. ಬಟ್ ಇನ್ನೊಂದು ನೀರ್ ಕಟ್ಟಂಗ್ ಮಾಡ್ಕೊಳ್ಳೋದಾದ್ರೆ ಇದನ್ನ ಎಡ ಕುಂಟಿ ಹೊಡೆದು ಸಾಲು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಲಿಗೆ ನೀರ್ ಬಿಡಬಹುದು. ಇದಕ್ಕೆ ಗೊಬ್ಬರ ಏನಾರು ಕೊಟ್ರೆ ನೀವು ಉಗ್ಗುತ್ತೀರಾ ಅಥವಾ ಡ್ರಿಪ್ ಅಲ್ಲೇ ಕೊಡ್ತೀರಾ? ಯಾವ ತರ ಗೊಬ್ಬರ? ಡ್ರಿಪ್ ಅಲ್ಲೇ ಇದನ್ನ ಗೊಬ್ಬರ ಕೊಡಲ್ಲ, ಇದನ್ನೇ ಬುಡಕ್ಕೆನೆ ಕೊಡ್ಬೇಕು. ಇದನ್ನ ಬುಡಕ್ಕೆ ಕೊಡಬೇಕು. ಹ್ಮ್. ಫಸ್ಟಿಗೆ ಬಿತ್ತು ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆ ಗೊಬ್ಬರ ಕೊಟ್ಬಿಡ್ತೀವಿ, ಆಮೇಲೆ ಸೆಂಟ್ರಿಗೆ ಸ್ವಲ್ಪ ಉಗ್ಗಿ ಬಿಡ್ತೀವಿ, ಗೊಬ್ಬರ ಉಗ್ಬಿಡ್ತೀವಿ, ಆಮೇಲೆ 3ನೇ ಟೈಮು ಉಪ್ಪು ಅಂತೇಳಿ ಸಾಲ್ಟ್ ನಮೂನಿ ಅದು ಬರುತ್ತಲ್ಲ, ಅದು ಅಮೋನಿಯಂ ಸಾಲ್ಟು, ಅದನ್ನೇನು ಮಾಡ್ತೀವಿ, ಅದನ್ನು ಬೇರೆ DAP ಅಂತವಿಂಥಲ್ಲ ಮಿಕ್ಸ್ ಮಾಡಿ ಈ ಗಿಡದ ಬಡ್ಡೆಗೆ ಸ್ವಲ್ಪ ಹಿಂಗೆ ಉಗಿಸ್ತೀವಿ ನೋಡ್ರಿ. ಹಿಂಗೆ ಗಿಡದ ಬಡ್ಡೆಗೆ? ಹ್ಞೂ, ಹೌದು.
ಆಯ್ತು. ಮತ್ತೆ ಇದಕ್ಕೆ ನೀವು ನೋಡಿರಂಗೆ ಯಾವ್ದಾದ್ರು ಸಿವಿಯರ್ ರೋಗ ಬರುತ್ತಾ? ಇದು ರೋಗ ಅಂದರೆ ಮಳೆಗಾಲ ಜಾಸ್ತಿ ಆಯ್ತು ಅಂದರೆ ರೋಗ ಬರುತ್ತೆ, ಅವಾಗಿಂದ ಅವಾಗ ಔಷಧಿ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು ಅಷ್ಟೆ. ಇವಾಗ ಮುಂಚೆ ಒಂದು ನಾನು ಒಂದು 3 ವರ್ಷ ಬೆಳೆದಿದ್ದೆ, ಆಮೇಲೆ ನಂದು ಡ್ಯೂಟಿಗೆ ಹೋಗ್ತಿದ್ದ ಅವಾಗ ನಿಲ್ಲಿಸ್ಬಿಟ್ಟೆ, ತಿರ್ಗಿ ಆಮೇಲೆ ಇನ್ನೂ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ಮೇನ್ ಮೇಜರ್ ಯಾವ ರೋಗ ಬರುತ್ತೆ ಅಂದ್ರೆ? ಅದು ಬೆಂಕಿ ರೋಗ. ಬೆಂಕಿ ರೋಗ ಅಂತ ಹೇಳಿದ್ರೆ ಚಿಟ್ಟೆಗಳು ಅವು ಇವು ಸೇರ್ಕೊಂಡ್ಬಿಡ್ತಾರೆ, ಅತಿ ಮಳೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವಾಗ ಏನಾಗ್ಬಿಡುತ್ತೆ, ಎಲೆಗಳಿಗೆ ಎಲ್ಲ ಚುಕ್ಕೆ ಚುಕ್ಕೆ ರೋಗ ಬಂದ್ಬಿಡುತ್ತದು. ಅಂದ್ರೆ ಈಗ ನಿಮ್ ಗಿಡಕ್ಕೆ ಸದ್ಯಕ್ಕೆ ಯಾವ್ದು ಯಾವ ರೋಗ ಯಾವ್ದಾವ್ದಿಲ್ಲ, ಇದಕ್ಕೆ ಯಾವ್ದು ರೋಗ ಬರಂತಿಲ್ಲ. ಇದು ಇನ್ನು ಎಷ್ಟು ದಿವಸಕ್ಕೆ ಕಟಿಂಗ್ ಆಗುತ್ತೆ? ಇನ್ನು 8 ದಿನಕ್ಕಾಗಲೇ ಕಟಿಂಗ್ ಮಾಡ್ಬೇಕು, ಇದನ್ನು 8 ದಿನಕ್ಕಾಗಲೇ ಓವರ್ ಸೈಜ್ ಆಗ್ಬಿಡ್ತಿದ್ದು. ಇದು ಯಾವ ತಿಂಗಳಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಿಮ್ಮ ಅನುಭವದಲ್ಲಿ? ನೋಡಿ ಸರ್, ಏಪ್ರಿಲ್ ತಿಂಗಳಲ್ಲಿ ಹಾಕಿದ್ರು ಬರ್ಬೋದು, ಏಪ್ರಿಲ್ ತಿಂಗಳಲ್ಲಿ ಹಾಕಿ ಏಪ್ರಿಲ್ ಬರುತ್ತೆ. ಆಮೇಲೆ ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಯಾವ ಮಣ್ಣು ಇರಲಿ, ಯಾವುದೇ ಮಣ್ಣು ಇರಲಿ ಸರ್, ಯಾವ ಮಣ್ಣು ಇದ್ರೂ ಚೆನ್ನಾಗಿ ಎಲ್ಲದಕ್ಕೂ ಬರುತ್ತಿದ್ದು. ನಿಮಗೆ ಮಾರುಕಟ್ಟೆ ವ್ಯವಸ್ಥೆ ಹೆಂಗಿದೆ? ನಿಮಗೆ ಮಾರ್ಕೆಟಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ? ಮಾರ್ಕೆಟ್ ಏನು ಪ್ರಾಬ್ಲಮ್ ಇಲ್ಲ ಸರ್, ಇದಕ್ಕೆ ಮಾರ್ಕೆಟಿಗೆ ಬಂದು ಅವರನ್ನ ಕಟಾವ್ ಮಾಡಿಕೊಂಡು ಅವರೇ ಬ್ರಿಡ್ಜಿಗೆ ಹಾಕಿ ತೂಕ ಮಾಡಿ ಇಷ್ಟು ವೆಯ್ಟ್ ಆಯಿತು ಅಂತೇಳಿ ಹೇಳಿ ಈ ರೇಟಿಗೆ ಮಾತಾಡಿರ್ತೀವಿ ಹೊಲದಲ್ಲಿ. ಅವಾಗ ಅವ್ರೇನು ಮಾಡ್ತಾರೆ, ಆಯಿತು ಅಂತೇಳಿ ಈ ರೇಟಿಗೆ ಮಾತಾಡ್ಕೊಂಡು ತೊಗೊಂಡೋಗ್ತಾರೆ, ಬ್ರಿಡ್ಜಿಗೆ ಹೋಗೋದು, ತೂಕ ಮಾಡೋದು, ದುಡ್ಡು ಕ್ಯಾಶ್ ಕೊಟ್ಟು ಕಳ್ಸೋದು ಅಷ್ಟೆ. ಇದು ನಿಮಗೆ ಪೀಸ್ ಲೆಕ್ಕ ಕೊಡ್ತಾರ ಅಥವಾ? ಇಲ್ಲ ಇಲ್ಲ ಇಲ್ಲ, ಕ್ವಿಂಟಲ್ ಗಟ್ಟಲೆ. ಇದು ಕ್ವಿಂಟಲ್ ಗಟ್ಟಲೆ? ಕ್ವಿಂಟಲ್ ಗಟ್ಟಲೆ. ಇವು 2 ಎಕರೆಯಲ್ಲಿ ನೀವು ಎಷ್ಟು ಬರ್ಬೋದು ಅಂತ ನಿರೀಕ್ಷೆ ಮಾಡಿ? ಇದು ಹೆಚ್ಚು ಕಡಿಮೆ ನಮ್ದು ಇದು ಒಂದು 50 ಟನ್ ಅಂತೂ ಬರ್ಬೇಕು. ಇದು 50 ಟನ್ ಅಂತೂ ಬರ್ಬೇಕು. ಹೌದು. ಈಗ ಏನು ರೇಟ್ ಇದೆ ಯಜಮಾನ್ರೆ? ಇವಾಗ 8-9 ನಡೀತಿದೆ ಇವಾಗ. ಹೌದಾ? ಇನ್ನು ಎಷ್ಟು ದಿವಸ ಕಟಿಂಗ್ ಆಗುತ್ತೆ? ಇದು 8 ದಿನ ಕಟಿಂಗ್ ಆಗಿ ಬರ್ಬೇಕು. ಇದು ಅಷ್ಟು ಒಂದೇ ಸರಿ ಕಟ್ ಆಗುತ್ತೆ? ಹ್ಞೂ, ಒಂದು ಅವ್ರು ಏನಿಲ್ಲ, ಒಂದೇ ದಿನ 2 ಲೋಡ್ ಕಳಿಸ್ಬಿಡ್ತಾರೆ. ಸುಮಾರು ಒಂದು 20-30 ಜನ ಬಂದ್ಬಿಡ್ತಾರೆ. ಅವ್ರದೇ ಚೀಲ, ಅವ್ರದೇ ಊರಿ, ಅವ್ರದೇನೆ. ಆಯ್ತು. ಈಗ ಈ ಎಲೆಕೋಸಲ್ಲಿ ನೀವು ಲಾಭ ಇದೆ ಅಂತ ಹೇಳ್ತೀರಾ? ಲಾಭ ಇದೆ ಅಂತ? ಲಾಭ ಇದೆ ಸರ್, ಇದರಲ್ಲಿ ಯಾವುದು ನಷ್ಟ ಇಲ್ಲ ಬಿಡ್ರಿ ಇದರಲ್ಲಿ. ಏನು 1 ಲಕ್ಷ ಖರ್ಚಾದ್ರೂ ನಮ್ಮ 3 ಲಕ್ಷ ಉಳಿಯುತ್ತೆ ಅನ್ಸುತ್ತೆ ನಿಮಗೆ. ಇದು 3/4 kg kg ಒಳಗೆ ಬರ್ಬೇಕು ಸರ್. ಅತಿ ಓವರ್ ಸೈಜ್ ಆಗ್ಬಿಟ್ರೆ ಆಗಲೇ ಇದಾಗ್ಬಿಡುತ್ತೆ, ಬೇಡಿಕೆ ಕಡಿಮೆ. ಅದಕ್ಕೆ 3/4 kg kg ಇರಬೇಕು. ಓಕೆ. ಈಗ ನಿಮ್ದು ಏನು ಈ ಎಲೆಕೋಸ್ ಕಾಣ್ತಾ ಇದೆ, ಇದು ನಾರ್ಮಲ್ ಆಗಿ ಎಷ್ಟು ವೆಯ್ಟ್ ಬರ್ಬೋದು? ಇವಾಗ ಹೆಚ್ಚು ಕಡಿಮೆ 3/4 kg ಲೆಕ್ಕ ಬರುತ್ತೆ. ಕೆಜಿ 1/4 kg ಲೆಕ್ಕ ಇದ್ರೆ ಅತಿ ಓವರ್ ಅಂದರೆ 1.5 kg ಬಂದ್ಬಿಡುತ್ತದೆ, 1.5-2 kg ಬಂದ್ಬಿಡುತ್ತೆ. ಹೌದಾ? ಓಕೆ ಯಜಮಾನ್ರೆ, ನಮಗೆ ಇಷ್ಟೊತ್ತು ಈ ಎಲೆಕೋಸ್ ಬಗ್ಗೆ ತುಂಬ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇದನ್ನ ವಿಡಿಯೋ ನೋಡೋರಿಗೆ ಎಲೆಕೋಸು ಮಾಡೋದಾದರೆ ಲಾಭ ಇದೆ ಅಂತ ಹೇಳ್ತೀರಾ ಅಥವಾ ಏನು ಹೇಳಕ್ಕೆ? ಇದು ಲಾಭ ಇದೆ. ಇದು ಯಾವತ್ತಿದ್ರು ನಾನು ಇವ್ರಿಗೆ ಹೇಳ್ದೆ, ನಾನು ಆಕ್ರಿ ಅಂಥೇಳಿ ಪಕ್ಕದ ಹೊಲದವ್ರಿಗೆಲ್ಲ ಹೇಳಿದ್ವಿ ಆಕ್ರಿ ಅಂಥೇಳಿ. ಅವಾಗ ಏನಿಲ್ಲ, ಬೋತ್ಸಲಿ ಹಾಕಿದಾಗ 26-27 ರೂಪಾಯಿ 2700 ಇತ್ತು. ಒಂದೇ ವಾರದಲ್ಲಿ ಡೌನ್ ಆಯಿತು, 12 ರೂಪಾಯಿ ಹಂಗೆ ಕೊಟ್ವಿ. ಅವರೇ ಬಂದು 2 ದಿನದ ಕೊಯ್ಕೊಂಡು ನುಣ್ಣಗೆ ಹೋಗ್ಬಿಟ್ರು. ಒಟ್ಟಾರೆ ನೀವು ಈ ಎಲೆಕೋಸಲ್ಲಿ ಲಾಭ ಇದೆ? ಬೆಳೆ ಲಾಭ ಇದೆ, ಇದರಲ್ಲಿ ನಷ್ಟ ಇಲ್ಲ. ಇದರಲ್ಲಿ ಇದು ಎಲೆದು ಸೊಪ್ಪನೂ ಗೊಬ್ಬರ ಆಗುತ್ತೆ, ಒಳ್ಳೆ ಹಸಿರು ಗೊಬ್ಬರ ಇದು. ಓಕೆ ಯಜಮಾನ್ರೆ, ಇಷ್ಟೊತ್ತು ನಮಗೆ ಈ ಎಲೆಕೋಸು ಬೆಳೆ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಾ. ಅದೇ ಅದೇ ಅದೇ, ಧನ್ಯವಾದಗಳು. ಒಳ್ಳೇದು ಒಳ್ಳೇದು. ನಮಸ್ಕಾರ ನಮಸ್ಕಾರ.